ಚಾಮುಂಡೇಶ್ವರಿ ಜುವೆಲ್ಲರ್ಸ್ಗೆ ವಿ ಆರ್ ಕಾಮತ್ ಹೋಗಿದ್ವಿ. ತುಂಬಾ ಜೋರಾಗಿ ಬರ್ತಾ ಇತ್ತು, ಇದನ್ನ ತೆಗಿರಿ ನಾಳೆ ಹಾಕುವ ಅಂತ ಸೀನ್ ಕ್ರಿಯೇಟ್ ಆಗ್ತದೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್ ಸ್ನೇಹಿತರೆ, ಇವತ್ತು ಶನಿವಾರ ಸಂಜೆ ಮೇಲೆ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ದೇವರಿಗೆ ದೀಪ ಎಲ್ಲ ಹಚ್ಚಿದೀನಿ, ಹೊರಗಡೆ ಹೊರಟಿದ್ದೀನಿ. ಹೊರಗಡೆ ಹೋಗ್ತಾ ಇರೋ ರೀಸನ್ ಏನು ಬಂದ ನಂತರ ತಿಳಿಸ್ತೀನಿ, ಆಯ್ತಾ? ತುಂಬಾ ದಿನಗಳಿಂದ ಹೋಗಿ ಹೋಗಿ ರಿಟರ್ನ್ ಬರ್ತಾ ಇದ್ದೆ, ಇವತ್ತು ರಿಟರ್ನ್ ಬರೋದಿಲ್ಲ. ಏನ್ ಸಿಕ್ತೋ ಅದನ್ನ ತರೋದು ಅಂತ ಟೀ ಎಲ್ಲ ಕುಡ್ದಿದ್ದಾಯ್ತು. ದೇವ್ರಿಗೆ ದೀಪ ಹಚ್ಚಿದೀನಿ. ಅಲ್ಲಿ ಕರ್ಟನ್ ತೆಗ್ದಿದ್ದೀನಿ. ಎಲ್ಲಿ ಅಂತಂದ್ರೆ ವಾಶ್ ಮಾಡೋದಕ್ಕೆ ಹಾಕಿದ್ದೆ, ಕಲೆ ಬಿದ್ದಿತ್ತು ಅಂತ. ಅದು ಕಲೆ ಹೋಗ್ಲೇ ಇಲ್ಲ. ಬೇರೆ ತರದ ಆನ್ಲೈನ್ ಅಲ್ಲಿ ಆರ್ಡರ್ ಹಾಕೋದ ಅಂತ ನೋಡ್ತಾ ಇದೀವಿ. ಆನ್ಲೈನ್ ಅಲ್ಲಿ ಆರ್ಡರ್ ಹಾಕ್ತ್ರೇನೆ ಸ್ವಲ್ಪ ಕಡಿಮೆ ಅಂಗಡಿಗಿಂತ ಅಂತ ನನ್ಗೆ ಅನಿಸ್ತಾ ಇದೆ. ಇವ್ರು ಹೇಳ್ತಾ ಇದಾರೆ ಇಲ್ಲೇ ಲೋಕಲ್ ಶಾಪ್ ಅಲ್ಲಿ ತಗೊಳ್ವಾ ಅಂತ. ನಾನ್ ಹೇಳ್ತಾ ಇದ್ದೀನಿ ಬೇಡ, ಮೀಶೋನಲ್ಲಿ ತಗೊಳ್ವಾ ಅಂತ. ನೋಡ್ವಾ, ಈ ಕುರ್ತಾನ ನಾನು ಮೀಶೋನಲ್ಲಿ ತಗೊಂಡಿದ್ದೆ. ನನ್ಗೆ ಈ ಕುರ್ತಾನ ಖರೀದಿ ಮಾಡುವಾಗ ಅಂದ್ರೆ ಸ್ವಲ್ಪ ಕಲರ್ಫುಲ್ ಆಗಿದೆ ಅಂತ ಅನ್ಸಿತ್ತು. ಇವಾಗ ಸ್ವಲ್ಪ ಡಲ್ ಇದೆ ಅಂತ ಅನಿಸ್ತಾ ಇದೆ. ಕಲರ್ ತುಂಬಾ ಲೈಟ್ ಆಯ್ತು, ಸ್ವಲ್ಪ ಡಾರ್ಕ್ ಇರ್ಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಫಿಟ್ಟಿಂಗ್ ಮಾಡಿಸಿದ್ದೆ, ಆದ್ರೂ ಸ್ವಲ್ಪ ಲೂಸಾನೇ ಇದೆ. ನಾನು ತುಂಬಾ ಫಿಟ್ಟಿಂಗ್ ಮಾಡಿಬಿಟ್ಟು ಡ್ರೆಸ್ ಗಳನ್ನ ಹಾಕೋದಿಲ್ಲ, ಸ್ವಲ್ಪ ಲೂಸಾನೇ ಇರ್ಬೇಕು ನಮ್ಗೆ ಡ್ರೆಸ್ ಗಳೆಲ್ಲ. ಬನ್ನಿ ಸ್ನೇಹಿತರೆ, ಹೊರಡೋಣ ಬನ್ರಿ. ನಮ್ಮನೆಯವ್ರು ಟೀಗ್ ಬಂದಿದ್ರು, ಕರ್ಕೊಂಡು ಹೋಗ್ತಾ ಇದೀನಿ ಹೊರಗಡೆ. ನೀ ಕರ್ಕೊಂಡು ಹೋಗ್ತಿದ್ಯಾ? ನಾ ಕರ್ಕೊಂಡು ಹೋಗ್ತೀನಿ. ನಾನೇ ಕರ್ಕೊಂಡು ಹೋಗ್ತಾ ಇರೋದಲ್ಲ ಗೊತ್ತಾಯ. ಟೀ ಎಲ್ಲ ಕುಡಿದಾಯ್ತು. ಎಷ್ಟು ಗಂಟೆ ಆಯ್ತು? ಐದೂವರೆನಾ? ಛತ್ರಿ ತಗೊಳ್ತಾರೆ ಎಂತ? ಟೂ ವೀಲರ್ ಅಲ್ಲಿ ಹೋಗುತ್ತಾ? ಟೂ ವೀಲರ್ ಅಲ್ಲಿ ಹೋಗಿ ಬೇಗ. ಮೊದ್ಲಿಗೆ ನಾವು ಬಂದಿರೋದು ಚಾಮುಂಡೇಶ್ವರಿ ಜುವೆಲ್ಲರ್ಸ್ಗೆ. ನನ್ಗೆ ಕಾಲುಂಗ್ರ ಬೇಕಾಗಿದ್ದು. ನಾನು ಈ ತರ ಕಾಲುಂಗ್ರನ ಹೇಳಿ ಹೋಗಿದ್ದೆ, ಆದ್ರೆ ಇದು ತುಂಬಾ ಸಣ್ಣ ಅಂತ ನನ್ಗನ್ಸ್ತು. ಹಾಗಾಗಿ ನಾನು ಈ ಸುತ್ತಿನ ಕಾಲುಂಗ್ರ ಬರತ್ತೆ ನೋಡಿ, ಅದನ್ನೇ ತಗೊಂಡೆ. ಈ ಸುತ್ತಿನ ಕಾಲುಂಗ್ರ ಹಾಕೊಂಡು ಅಂದ್ರೆ ಇದನ್ನ ಹಾಕೊಂಡು ನೋಡಿದಾಗ ಕಾಲುಂಗ್ರ ಹಾಕಿದ್ದೀನಿ ಅನ್ನೋ ಫೀಲಿಂಗೇ ಬರ್ತಾ ಇರ್ಲಿಲ್ಲ. ಕಾಲುಂಗ್ರ ಎಲ್ಲ ಹಾಕಿ ನೋಡಿದೆ, ಆಮೇಲೆ ಸುತ್ತಿನ ಕಾಲುಂಗ್ರನೇ ತಗೊಂಡಿದ್ದಾಯ್ತು. ಇಲ್ಲಿ ಹಳೆ ಕಾಲುಂಗ್ರ ಎಲ್ಲ ಕೊಟ್ಬಿಟ್ಟು ತಗೊಂಡಿದ್ದು. ನಾನು ತುಂಬಾ ದಿನಗಳ ಹಿಂದೆ ಹೇಳ್ಬಿಟ್ಟು ಹೋಗಿದ್ದೆ ಈ ಡಿಸೈನ್ ಕಾಲುಂಗ್ರನ, ಆವಾಗ್ಲೇ ತೋರಿಸಿದ್ವಿ ಅಲ್ವಾ ಅದನ್ನ. ಅದು ತುಂಬಾ ಸಣ್ಣದಾಯ್ತು, ಅದರಲ್ಲೇ ಸ್ವಲ್ಪ ದೊಡ್ಡ ಸೈಜಿಂದು ಕೂಡ ಬರತ್ತೆ, ಅದು ಇರ್ಲಿಲ್ಲ. ಹಾಗಾಗಿ ನಾನು ಸುತ್ತಿನ ಕಾಲುಂಗ್ರನೇ ತಗೊಂಡೆ. ಕಟ್ ಆಗ್ಬಿಟ್ಟಿತ್ತು, ಮತ್ತೇನ್ ವೇಟ್ ಮಾಡೋದು ಅಂತ ತಗೊಂಡಿದ್ದಾಯ್ತು. ಅಲ್ಲಿ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ವಿ ಆರ್ ಕಾಮತ್ ಹೋಗಿದ್ವಿ. ವಿ ಆರ್ ಕಾಮತ್ ಅಲ್ಲಿ ಸ್ವಲ್ಪ ಖರೀದಿ ಆಯ್ತು. ಬೇಗನೆ ಮನೆಗೆ ಹೊರಟ್ವಿ, ಅಂದ್ರೆ ಮಳೆ ಬರುವಷ್ಟರಲ್ಲಿ ಮನೆಗೆ ಹೋಗಿ ತಲುಪಬೇಕಂತ ಹೊರಟಿದ್ವಿ. ಆದ್ರೆ ತುಂಬಾ ಜೋರಾಗಿ ಮಳೆ ಕೂಡ ಬಂತು. ಎಂಎಫ್ಐಲ್ ಹತ್ರ ನಿಂತಿದ್ವಿ, ಮಳೆ ಸ್ವಲ್ಪ ಸಣ್ಣದಾಗ್ಲಿ ಅಂತ. ತುಂಬಾ ಜೋರಾಗಿ ಬರ್ತಾ ಇತ್ತು, ನಿಂತ್ರು ಸ್ವಲ್ಪ ಒದ್ದೆ ಆದ್ವಿ. ಮಳೆನಲ್ಲಿ ಸಿಕ್ಕಾಕೊಂಡಿದ್ವಿ ಟೂ ವೀಲರ್ ಅಲ್ಲಿ ಹೋಗಿ. ಇವತ್ತಿನ ಪರಿಸ್ಥಿತಿ ಅದು ಮೇನ್ ಹೈವೇನಲ್ಲೇನೆ ತುಂಬಾ ಜೋರಾಗಿ ಮಳೆ ಬಂತು. ವಿಆರ್ ಕಾಮತ್ ಹೋದಾಗೆಲ್ಲ ಮಳೆ ಬಂದಿದ್ರೆ ಅಲ್ಲೇ ನಿಂತ್ಕೊಳ್ತಾ ಇದ್ವಿ. ಮೇನ್ ಆಗಿ ನಾನು ಹೋಗಿದ್ದೇನಕ್ಕೆ ಅಂತಂದ್ರೆ ಕಾಲುಂಗ್ರ ತರೋದಕ್ಕೆ ಅಂತ ಆಗಿತ್ತು. ಹೊಸ ಕಾಲುಂಗ್ರ ಖರೀದಿ ಆಯ್ತು ಇವತ್ತಿನ ದಿನ. ನಾನು ಒಂದು ಡಿಸೈನ್ ಕಾಲುಂಗ್ರ ಹೇಳಿ ಬಂದಿದ್ದೆ, ಅದು ನನ್ಗೆ ಯಾಕೋ ಅಷ್ಟೊಂದು ಇಷ್ಟ ಆಗ್ಲಿಲ್ಲ, ಮತ್ತೆ ಸ್ವಲ್ಪ ತುಂಬಾ ಸಣ್ಣ ಅಂತ ಅನಿಸ್ತು. ಹಾಗಾಗಿ ಸುತ್ತಿನ ಕಾಲುಂಗ್ರನೇ ತಗೊಂಡೆ. ಅದಕ್ಕಿಂತ ಇದೇ ಬೆಸ್ಟ್ ಅಂತ ಅನಿಸ್ತು, ಹಾಗೆ ಗಟ್ಟಿ ಕೂಡ ಅಂತ ಅನಿಸ್ತು. ಒಂದ್ ಎರಡ್ ವರ್ಷದ ಹಿಂದೆ ಒಮ್ಮೆ ನಾನು ಬೀಚ್ ಅಲ್ಲಿ ಒಂದು ಕಾಲುಂಗ್ರ ಕಳ್ಕೊಂಡಿದ್ದೆ, ಅದಾಗಿದ ನಂತರ ನನ್ ಮದ್ವೆಗೆ ಹಾಕಿದ ಕಾಲುಂಗ್ರನೇ ನಾನು ಹಾಕೊಂಡಿದ್ದೆ. ಅದು ಒಂದ್ ಸುತ್ತು ಕಟ್ ಆಗ್ಬಿಟ್ಟಿತ್ತು, ನನ್ಗೆ ಕಾಲಿಗೆ ಚುಚ್ಚುತ್ತಾ ಇತ್ತು. ಎಲ್ಲಾನು ಸೇರಿಸ್ಬಿಟ್ಟು ಕೊಟ್ಬಿಟ್ಟು ಇದನ್ನ ತಗೊಂಡಿದ್ದು. ಇದಕ್ಕೆ ಮತ್ತೆ ಎಷ್ಟು ಹಾಕಿದ್ವಿ ರೀ? 300 ರೂಪಾಯಿ ಹಾಕಿದ್ವ. ಒಂದ್ ಜೊತೆ ಕಾಲುಂಗ್ರ, ಇನ್ನ ಒಂದು ಸಿಂಗಲ್ ಕಾಲುಂಗ್ರ ಜೊತೆ ಕಾಲ್ಪಿಲ್ಲಿ ಅಂತ ಹೇಳ್ತೀವಿ ನಾವು, ಅದನ್ನೆಲ್ಲ ಕೊಟ್ಬಿಟ್ಟು 300 ರೂಪಾಯಿ ಕೊಟ್ಟಿದ್ವಿ. ಇದಕ್ಕೆ ಇದು ಐದ್ ಸುತ್ತಿನ ಕಾಲುಂಗ್ರ, ಐದ್ ಸುತ್ತಿನ ಸಾಕು ಅಂತ ಐದ್ ಸುತ್ತೆ ತಗೊಂಡೆ. 7 ಸುತ್ತೆಲ್ಲ ತಗೊಳ್ಳೋದಕ್ಕೆ ಹೋಗ್ಲಿಲ್ಲ, ಮತ್ತೆ 300 ರೂಪಾಯಿ ಕೊಟ್ವಿ. ಎಲ್ಲ ಹೋಗಿದ್ವಿ ರೀ? ಚಾಮುಂಡೇಶ್ವರಿ ಹೋಗಿದ್ವಿ. ಇನ್ನ ವಿ ಆರ್ ಕಾಮತ್ ಅಲ್ಲಿ ಇಷ್ಟು ಖರೀದಿ ಆಯ್ತು. ವಿ ಆರ್ ಕಾಮತ್ ಅಲ್ಲಿ ಇದೊಂದು ಬ್ಲೌಸ್ ಪೀಸ್ ತಗೊಂಡೆ, ಎರಡು ತಗೊಂಡೆ. ನನ್ಗಂತೂ ನನ್ನ ಅಕ್ಕ ಒಂದು ಅಂತ, ಕೋ ಸಿಸ್ಟರ್ ಒಂದು ಅಂತ, ಅವರಿಗೆ ಚಂದ ಅನ್ಸಿದ್ರೆ ಹೇಳ್ತಾರೆ, ಆಮೇಲೆ ನನ್ಗೂ ತರಬಾರ್ದಿತ್ತ, ನಾನ್ ದುಡ್ಡು ಕೊಡ್ತಾ ಇದ್ದೆ ಅಂತ. ನನ್ಗೆ ಯಾಕೋ ಇದು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು, ಹಾಗಾಗಿ ಎರಡು ತಗೊಂಡೆ. ಇದು ಒಂದಕ್ಕೆ 120 ರೂಪಾಯಿ. ಇದ್ರಲ್ಲಿ ತುಂಬಾ ಕಲರ್ಸ್ ಇದ್ವು, ಆದ್ರೆ ನನ್ಗೆ
ಈ ಕಲರೇ ಬೇಕಾಗಿತ್ತು ಎಲ್ಲ ಸೀರೆಗೂ ಮ್ಯಾಚ್ ಮಾಡಬಹುದಲ್ವಾ ಹಾಗೆ ಇದರ ಮೇಲೆ ಕಲ್ ಕಲರ್ ಏನ್ ಹೇಳ್ತಾರೆ ಮಿರರ್ ತರ ಇದೆ ಕಾಣಿಸ್ತಾ ಇದೆ ಅಲ್ವಾ ಗ್ರೀನು ಪಿಂಕ್ ಬ್ಲೂ ಈ ತರ ಎಲ್ಲಾನು ಎರಡು ಪೀಸ್ ತಗೊಂಡೆ ಹಾಗೆ ಒಂದ್ ಲೈನಿಂಗ್ ತಗೊಂಡೆ ವಿಆರ್ ಕಾಮತ್ತಲ್ಲಿ ಒಂದಕ್ಕೆ 125 ರೂಪಾಯಿ ಇದು ಎರಡು ತಗೊಂಡಿದ್ದಾಯ್ತು ಹಾಗೆ ವಿಆರ್ ಕಾಮತ್ತಲ್ಲಿ ಒಂದು ಕರ್ಟನ್ ತಗೊಂಡೆ ಈ ಎಲ್ಲಿರಿ ಅದು ಕಿಚನ್ಗೆ ಒಂದು ಕರ್ಟನ್ ಹಾಕಿದ್ವಿ ಅಲ್ವಾ ಇಲ್ಲಿ ಅದು ಕಲೆ ಆಗಿತ್ತು ಅವತ್ತು ಏನೋ ಮಾಡೋದಕ್ಕೆ ಹೋಗಿ ಅಡ್ವರ್ಟ್ ಆಗ್ಬಿಟ್ಟು ಕಲೆ ಆಗಿತ್ತು ಅಂತ ಇದನ್ನ ತಗೊಂಡಿದ್ದು ನಮ್ಮ ಮನೆಯವರು ಪಿಂಕ್ ಕಲರ್ ಆರಿಸಿದ್ರು ಪಿಂಕ್ ಮತ್ತೆ ವೈಟ್ ಬೇಡರಿ ಗಲೀಜೆಲ್ಲ ಆದ್ರೆ ಬೇಗನೆ ಕಾಣಿಸುತ್ತೆ ಇದಿರ್ಲಿ ಅಂತ ನಾನು ಆಯ್ಕೆ ಮಾಡ್ಕೊಂಡೆ ಚೆನ್ನಾಗಿದೆ ಅಲ್ವಾ ಇದು ನನಗಂತೂ ತುಂಬಾ ಇಷ್ಟ ಆಯ್ತು ಇದಕ್ಕೆ 200 ರುಪೀಸ್ ವರ್ತ್ ಅಂತ ನನಗ್ ಅನಿಸ್ತು 200 ರುಪೀಸ್ ಕಲ್ಲ ಎಲ್ ಕರ್ಟನ್ ಸಿಗತ್ತೆ ಅಲ್ವಾ ಆನ್ಲೈನ್ ಅಲ್ಲೂ ಕೂಡ ನಾನು ನೋಡಿದ್ದೆ ಕ್ವಾಲಿಟಿ ಚೆನ್ನಾಗಿದೆ ವಿಆರ್ ಕಾಮತ್ತಲ್ಲಿ ನೀವು ಏನೇ ತರೋದಕ್ಕೆ ಹೋಗಿ ಎರಡು ಮಾತಿಲ್ಲ ಕ್ವಾಲಿಟಿ ಬಗ್ಗೆ ಮಾತ್ರ ಮಾತೇ ಇಲ್ಲ ಸ್ನೇಹಿತರೆ ವಿಆರ್ ಕಾಮತ್ತಲ್ಲಿ ನೀವು ಸೀರೆ ಖರೀದಿ ಮಾಡೋದಕ್ಕೆ ಹೋಗಿ ಏನೇ ಖರೀದಿ ಮಾಡೋದಕ್ಕೆ ಹೋಗಿ ಬಟ್ಟೆ ಬಗ್ಗೆ ಮಾತ್ರ ಎರಡು ಮಾತಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಬಟ್ಟೆ ಸಿಗತ್ತೆ ಇತ್ತೀಚೆಗೆ ಹೋಗಿ ನಂಗೆ ತುಂಬಾ ದಿನಗಳೇ ಆಗಿತ್ತು ಹಾಗೆ ಕೇಳ್ತಾ ಇದ್ರು ಕೂಡ ಎಲ್ಲಿ ಹೋಗಿದ್ರಿ ಇಷ್ಟು ದಿನ ತುಂಬಾ ದಿನಗಳಾಯ್ತಲ್ವಾ ಅಂತ ಅಲ್ಲಿದ್ದವ್ರೆಲ್ಲಾನು ಯಾಕೆ ಈ ಕಡೆ ಬರ್ತಾ ಇಲ್ಲ ಅಂತ ನಾನು ಹೇಳಿದೆ ಶಾಪಿಂಗ್ ಎಲ್ಲ ಕಡಿಮೆ ಮಾಡ್ಬಿಟ್ಟಿದೀನಿ ಅಂತ ಚೆನ್ನಾಗಿದೆ ಅಲ್ವಾ ಕರ್ಟನ್ ಚೆನ್ನಾಗಿದೆ ನಂಗೆ ತುಂಬಾ ಲೈಕ್ ಆಯ್ತು ಕರ್ಟನ್ ಹಾಕುವಾಗ ತೋರಿಸ್ತೀನಿ ಅಂತ ಇಷ್ಟೇನೆ ಖರೀದಿ ಇಷ್ಟು ಖರೀದಿಗೆ ಹೋಗಿ ಒದ್ದೆ ಆಗಿ ಬಂದು ಬೈಸ್ಕೊಂಡಿದ್ದು ಆಯ್ತು ನಮ್ಮ ಮನೆಯವ್ರ ಹತ್ರ ಏನ್ ಮಾಡುದು ವಿಆರ್ ಕಾಮತ್ತಲ್ಲಿ ಇಷ್ಟು ಬಿಲ್ ಆಯ್ತು ವಿಆರ್ ಕಾಮತ್ತಲ್ಲಿ 472 ವಿಆರ್ ಕಾಮತ್ತಲ್ಲಿ ಬಿಲ್ ಆಗಿದ್ದು ಅಲ್ಲಿ 300 ರುಪೀಸ್ ಕೊಟ್ವಿ ಹಳೆದೆಲ್ಲ ಕಾಲುಂಗ್ರ ಕೊಟ್ಬಿಟ್ಟು ಬ್ಲೌಸ್ ಪೀಸ್ ಒಂದೊಂದಕ್ಕೆ 120 ಹಾಕಿದ್ರು ರೀ ಇಷ್ಟು ಖರೀದಿ ಆಯ್ತು ಸ್ನೇಹಿತರೆ ಮೇನ್ ಆಗಿ ಹೋಗಿದ್ದು ಕಾಲುಂಗ್ರ ತರೋದಕ್ಕೆ ಅಂತ ಆಗಿತ್ತು ಕಾಲುಂಗ್ರ ತಗೊಂಡಿದ್ದಾಯ್ತು ಹಾಕೊಳ್ಬೇಕಿವಾಗ ಒಂದ್ 2 ವರ್ಷದ ಹಿಂದೆ ಏನಾದ್ರೂ ಒಂದು ಕಳ್ಕೊಳ್ಳೋದು ತುಂಬಾ ಈಸಿ ತಗೊಳ್ಬೇಕಂತಂದ್ರೆ ನೋಡಿ ಏನ್ 1000 ರೂಪಾಯಿ ಇಲ್ವಾ ವಿದ್ಯೆ ಅಂತ ನೀವು ಕೇಳಬಹುದು ಹಾಗಲ್ಲ ತಗೊಳ್ಳೋದಕ್ಕೆ ಕಾಲನೆ ಕೂಡ ಬರ್ಲಿಲ್ಲ ಏನ್ಕೆ ಹಾ ಇಷ್ಟು ದಿನ ಅಂದ್ರೆ ಹಳೇದೇ ಹಾಕೊಂಡಿದ್ದೆ ಅಲ್ವಾ ಅದು ಕಟ್ಟಾಗಿತ್ತು ಕಟ್ಟಾಗಿತ್ತು ಕಾಲಿಗೆ ಚುಟ್ತಾ ಇತ್ತು ಮಲಗದಾಗೆಲ್ಲ ಬೆಡ್ಶೀಟಿಗೆಲ್ಲ ಅಂದ್ರೆ ಹಿಡ್ಕೊಂಡಿರ್ತಾ ಇತ್ತು ಆ ಕಾಲು ಉಂಗುರ ಫುಲ್ ಹೋಗ್ಬಿಟ್ಟಿತ್ತು ಹಾಗಾಗಿ ಎಲ್ಲ ಕೊಟ್ಟು ತಂದಿದ್ದಾಯ್ತು ಇವಾಗೆಲ್ಲ ಬೆಳ್ಳಿನೂ ಕೂಡ ತುಂಬಾ ದುಬಾರಿ ಬಂಗಾರ ಒಂದೇ ಅಲ್ಲ ಅಲ್ವಾರಿ ಬೆಳ್ಳಿನೂ ದುಬಾರಿ ಹಾಗೆ ಬರ್ತಾ ಹಾಲು ತಗೊಂಡೆ ಸರ್ಫೆಕ್ಷನ್ ಖಾಲಿ ಆಗಿತ್ತು ಅದನ್ನು ತಂದೆ ಇಷ್ಟು ಕೆಲ್ಸಕ್ಕೆ ಹೋಗಿ ಐಸ್ ಕ್ರೀಮ್ ತಿನ್ನು ತಿನ್ನು ಅಂತ ಹೇಳಿದ್ರು ನಮ್ಮ ಮನೆಯವರು ತಿನ್ನೋದಕ್ಕೆ ಹೋದ್ರೆ ಇನ್ನೇನು ಬಜವಾಗ್ತಿದ್ರ ಏನಕ್ ತಿನ್ನೋದಕ್ಕೆ ಹೋಗ್ಲಿಲ್ಲ ಗೊತ್ತಾರಿ ಆರಾಮಿದ್ದವ್ರು ಆರಾಮ ಇರ್ಲಿ ಇದು ಹಾಗೆ ಹಾಕೋದಕ್ ಆಗೋದಿಲ್ಲ ಸೋಪ್ ಹಾಕ್ಬಿಟ್ಟೇನೆ ಹಾಕ್ಬೇಕು ಈ ಕಾಲು ಉಂಗುರನ ಸಾಂಗ್ ಬಾಬು ಇಲ್ಲ ಅಂತ ಹೊರಗಡೆ ಹೋಗಿದ್ದಾಗಿತ್ತು ಗೋದ್ರೇಜ್ ಕಪಾಟಲ್ಲಿ ಎತ್ತಿಟ್ಕೊಳ್ತೀನಿ ಹಾಗೆ ಸಿಗ್ತೀನಿ ಸ್ನೇಹಿತರೆ ಡ್ರೆಸ್ ಚೇಂಜ್ ಮಾಡ್ಬೇಕು ಕೆಳಗಡೆಲ್ಲ ಫುಲ್ ಡ್ರೆಸ್ ಒದ್ದೆ ಆಗಿದೆ ಸಂಜೆ ನಾನು ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ತಾ ಇದ್ದೀನಿ ಹೊರಗಡೆಯಿಂದ ಬಂದಿದ ನಂತರ ಟೈಮ್ ಬೇರೆ ಇತ್ತು ಇವತ್ತು ಧಾರಾವಾಹಿ ಬೇರೆ ಇರ್ಲಿಲ್ಲ ನಾನು ಜೀ ಕನ್ನಡದಲ್ಲಿ ಒಂದ್ ಧಾರಾವಾಹಿ ನೋಡ್ತೀನಿ ಅಲ್ವಾ ಶನಿವಾರ ಆದ್ರಿಂದ ಇರ್ಲಿಲ್ಲ ಹಾಗಾಗಿ ಫ್ರಿಡ್ಜ್ ಅಲ್ಲಿ ಕ್ಯಾರೆಟ್ ಇತ್ತು ಒಂದ್ 2-3 ಕ್ಯಾರೆಟ್ ಇತ್ತು ಅದನ್ನ ತುರಿದ್ಬಿಟ್ಟು ನಾನು ಇಲ್ಲಿ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಪರೂಪಕ್ಕೆ ಏನಾದ್ರೂ ತಿನ್ಬೇಕು ಅಂತ ಅನ್ಸತ್ತಲ್ವಾ ಸಿಹಿ ಎಲ್ಲಾನು ಹಾಗೆ ಗೋಡಂಬಿ ದ್ರಾಕ್ಷಿ ಕೂಡ ಫ್ರೈ ಮಾಡಿ ಎತ್ತಿ ಇಟ್ಕೊಂಡಿದ್ದೆ ಇಲ್ಲಿ ನಾನು ಏಲಕ್ಕಿನ ಕುಟ್ಟಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಬೇರೆ ಆಗ್ತಾ ಇತ್ತು ಒಂದ್ ಕಡೆ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಸಕ್ಕರೆ ತೆಗಿತಾ ಇದ್ದೆ ಸಕ್ಕರೆನ ದೊಡ್ಡ ಡಬ್ಬದಲ್ಲಿ ಹಾಕಿಟ್ಟಿರ್ತೀನಿ ದಿನ ಟೀಗೆ ಅಂತ ಒಂದು ಚಿಕ್ಕ ಡಬ್ಬದಲ್ಲಿ ಹಾಕಿಟ್ಟಿರ್ತೀನಿ ಅದ್ರಲ್ಲಿ ಸ್ವಲ್ಪ ಇತ್ತು ಹಾಗಾಗಿ ಸಕ್ಕರೆ ಕೂಡ ತಗೊಂಡೆ ಒಂದ್ 1/4 ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ ಕ್ಯಾರೆಟ್ ಚೆನ್ನಾಗಿ ಬೆಂದಿದ ನಂತರ ಹಾಲನ್ನ ಹಾಕ್ತಾ ಇದ್ದೀನಿ ಹಾಲನ್ನ ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಕಿಚನ್ ಕ್ಲೀನ್ ಮಾಡೋ ಟಾಸ್ಕ್ ಇದೆ ಸಂಜೆ ಟೀ ಕುಡ್ದು ನಾವು ಹೊರಗಡೆ ಹೋಗಿದ್ವಿ ಅಲ್ವಾ ಪಾತ್ರೆ ಕೂಡ ತೊಳೆದಿರ್ಲಿಲ್ಲ ನಾನು ಹಾಗೆ ಬಿಟ್ಬಿಟ್ಟು ಹೋಗಿದ್ದೆ ಹಾಲಲ್ಲಿ ಚೆನ್ನಾಗಿ ಬೆಂದಿದ ನಂತರ ನಾನಿಲ್ಲಿ ಒಂದು 1/4 ಕಪ್ನಷ್ಟು ಸಕ್ಕರೆ ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಹಾಕಿರೋದು ಇವಾಗ ಇದ್ರ ಜೊತೆನಲ್ಲೇ ಏಲಕ್ಕಿ ಕೂಡ ಕುಟ್ಟಿದ್ದನ್ನ ಹಾಕಿದ್ದೀನಿ ಹಾಗೇನೆ ಇನ್ನ ಗೋಡಂಬಿ ದ್ರಾಕ್ಷಿ ಹಾಕಿದ್ದೀನಿ ತುಪ್ಪ ಹಾಕಿದ್ದೀನಿ ಇಷ್ಟೇನೆ ಕ್ಯಾರೆಟ್ ಹಲ್ವಾ ರೆಡಿ ಆಯ್ತು ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡಬಹುದು ತಣ್ಣಗಾಗಿದ ನಂತರ ಒಂದು ಡಬ್ಬಕ್ಕೆ ಹಾಕಿ ಎತ್ತಿಟ್ಕೊಳ್ತೀನಿ ರಾತ್ರಿ ಊಟ ಎಲ್ಲ ಮುಗಿಸ್ಬಿಟ್ಟು ಪರ್ದೆನ ಹಾಕೋದಕ್ಕೆ ನೋಡ್ತಾ ಇದೀವಿ ನಮ್ಮನೆಯವರು ಆವಾಗ್ಲೇ ಶಾಪಿಗೆ ಹೋಗಿದ್ರು
ರಾತ್ರಿ ಸುಮಾರು 9:30 ಆಗಿತ್ತು. ನಾನು ಪಾತ್ರೆ ತೊಳಿತಾ ಇದ್ದೆ, ನಮ್ಮನೆಯವರು ಪರದೆ ಹಾಕಿ ನೋಡ್ತಾ ಇದ್ರು. ಪರದೆ ಹಾಕಿದ ನಂತರ ಸ್ವಲ್ಪ ಉದ್ದ ಆಯ್ತು ಅಂತ ಅನಿಸ್ತು, ಹಾಗಾಗಿ ನಾನು ಹೇಳಿದೆ ಸ್ವಲ್ಪ ನಾನು ಫೋಲ್ಡ್ ಮಾಡಿ ಮಷೀನಲ್ಲಿ ಸ್ಟಿಚ್ ಹಾಕ್ತೀನಿ, ಇದನ್ನು ತೆಗಿರಿ ನಾಳೆ ಹಾಕುವ ಅಂತ ಹೇಳಿದೆ. ಆಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಅಂದರೆ ಸ್ವಲ್ಪ ಕಲರ್ ಚೇಂಜ್ ತೊಗೊಂಡಿದ್ದು, ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಲಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕರ್ಟನ್ಗೆ 200 ರುಪೀಸ್ ಕೊಟ್ಟಿದ್ದು ವಿಆರ್ ಕಾಮತ್ತಲ್ಲಿ. ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಇವತ್ತು ಭಾನುವಾರ. ಇವತ್ತಿನ ತಿಂಡಿ ಬಂದುಬಿಟ್ಟು ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಜೊತೆ ನಿನ್ನೆ ನಾನು ಬಟಾಣಿ ಕಾಳು ಮತ್ತು ಕಾಬೂಲ್ ಕಡಲೆ ಹಾಕ್ಬಿಟ್ಟು ಒಂದು ಗ್ರೇವಿ ಮಾಡಿದ್ದೆ ಅಲ್ವಾ, ಅದೇ ಇತ್ತು ನಿನ್ನೆ ಮಾಡಿದ್ದು. ಅದ್ರ ಜೊತೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗಿನ ತಿಂಡಿ. ಚಪಾತಿ ಥರ ಲಟ್ಟಿಸ್ಬಿಟ್ಟು ರೊಟ್ಟಿನ ಮಾಡ್ತಾ ಇದ್ದೀನಿ. ಹಾಗೆ ಕೂಡ ಕೈನಲ್ಲೂ ತಟ್ಬಹುದು. ನಮ್ಮನೆಯವರಿಗೆ ಈ ಥರ ಚಪಾತಿ ಥರ ಲಟ್ಟಿಸ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡಿದ್ರೆ ತುಂಬಾ ಇಷ್ಟ, ತುಂಬ ಸಾಫ್ಟ್ ಆಗಿ ಕೂಡ ಬರುತ್ತೆ. ಅವರಿಗೆ ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು, ಅಂದರೆ ಸ್ವಲ್ಪ ಕಪ್ ಕಪ್ ಕಲರ್ ಬರಬೇಕು ರೊಟ್ಟಿ ಎಲ್ಲನೂ, ಹಾಗಾಗಿ ಅವರಿಗೆ ಸ್ವಲ್ಪ ಜಾಸ್ತಿ ಬೇಯಿಸಿಟ್ಟಿದ್ದೀನಿ ರೊಟ್ಟಿನ. ರೊಟ್ಟಿ ಜೊತೆ ಗ್ರೇವಿ ಚೆನ್ನಾಗಿತ್ತು ಇವತ್ತಿನ ತಿಂಡಿ. ಮಧ್ಯಾಹ್ನ ಸುಮಾರು 12:30 ಭಾನುವಾರದ ಸ್ಪೆಷಲ್ ಇವತ್ತು ಪ್ರೌನ್ಸ್ ಕರಿ ಶಟ್ಲಿ ಸಾರು. ತುಂಬಾ ಹೊತ್ತಾಯ್ತು ಸಾಂಬಾರ್ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು ಮೊದಲಿಗೆ ಸ್ಟಾಪ್ ಮಾಡ್ತೀನಿ. ಇವತ್ತು ಪ್ರೌನ್ಸ್ ಕರಿ ಮಾಡಿದ್ದೀನಿ. ಟೈಗರ್ ಶಟ್ಲಿ ಆಗಿತ್ತು, ದೊಡ್ಡ ದೊಡ್ಡದಾಗಿತ್ತು, ಇಷ್ಟು ದೊಡ್ಡದಾಗಿತ್ತು. ಕಟ್ ಮಾಡಿಬಿಟ್ಟು ಸಾಂಬಾರ್ ಮಾಡಿದ್ದೀನಿ. ಸ್ವಲ್ಪ ತಂದಿದ್ದಾಗಿತ್ತು, ಅಂದ್ರೆ ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ ಟೈಗರ್ ಶಟ್ಲಿ ಎಲ್ಲಾನು. ಕೆಜಿಗೆ 450 ಈ ತರ ಇತ್ತು. ಕಾಲ್ ಕೆಜಿಗಿಂತಲೂ ಸ್ವಲ್ಪ ಜಾಸ್ತಿ ತರ್ರಿ ಅಂತ ಹೇಳಿದ್ದೆ, ಯಾಕೆಂತಂದ್ರೆ ಇವರಿಗೆ ಹೇಳ್ಕೊಳ್ಳುವಷ್ಟೆಲ್ಲ ಇಷ್ಟ ಆಗೋದಿಲ್ಲ, ತಿಂದ್ರೆ ನಾನು ಒಬ್ಳೇನೆ. ಹಾಗಾಗಿ ನನ್ಗೆ ತುಂಬಾ ಇಷ್ಟ ನಾನ್ ವೆಜ್ ಅಂತಂದ್ರೇನೆ ನನ್ಗೆ ತುಂಬಾ ಇಷ್ಟ. ನಾನ್ ವೆಜ್ ಅಲ್ಲಿ ಎಲ್ಲಾನು ನನ್ಗೆ ತುಂಬಾ ಇಷ್ಟ, ಆದ್ರೆ ಫ್ರೆಶ್ ಆಗಿರ್ಬೇಕು, ಇಲ್ಲಾಂತಂದ್ರೆ ನಾನು ಅಷ್ಟು ಇಷ್ಟ ಪಡೋದಿಲ್ಲ, ತಂದಿದ್ದು ವೇಸ್ಟ್ ಏನೆ. ಇವತ್ತು ತುಂಬಾ ಫ್ರೆಶ್ ಆಗಿತ್ತು. ಅನ್ನ ಕೂಡ ರೆಡಿ ಆಯ್ತು, ಸಾಂಬಾರ್ ಕೂಡ ರೆಡಿ ಆಯ್ತು, ಕಿಚನ್ ಕೆಲಸ ಎಲ್ಲ ಮುಗೀತು. ಮೀಶೋ ಇಂದ ಒಂದಿಷ್ಟು ಪಾರ್ಸಲ್ ಬಂದಿದೆ, ಏನೆಲ್ಲ ಬಂದಿದೆ ಏನೆಲ್ಲ ತರಿಸಿದೀನಿ ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಹಾಗೇನೆ ಅಂದ್ರೆ ಅದನ್ನೆಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ಬೇಕಲ್ವಾ, ಆವಾಗ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲೇನೆ ಡೀಟೇಲ್ ಆಗಿ ತೋರಿಸ್ತೀನಿ. ಸ್ಪಾನ್ಸರ್ಡ್ ಅಲ್ಲ, ನನ್ಗೆ ಬೇಕು ಅಂತ ನಾನು ತರಿಸಿದ್ದು. ತುಂಬಾ ದಿನದಿಂದ ಇವ್ರ ಹತ್ರ ಹೇಳ್ತಾ ಇದ್ದೆ ಬೇಕು ರೀ ತಗೊಳ್ಳೋಣ ಮನೆಗೆ ಅಂತ. ಒಂದು 3 ಪಾರ್ಸಲ್ ಬಂದಿದೆ ನೋಡ್ವಾ. ಇನ್ನ ಕೂಡ ಓಪನ್ ಮಾಡ್ಲಿಲ್ಲ ನಾನು, ನಮ್ಗೇನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ರಿಟರ್ನ್ ಹಾಕ್ಬೇಕು. ನೋಡ್ವಾ ನಾಳೆ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ನನ್ಗೆ ಕಿಚನ್ ಅಲ್ಲಿ ಲೈಟೇ ಸಾಕಾಗೋದಿಲ್ಲ. ನಮ್ಮನೆಯವ್ರು ಹೇಳಿದ್ದಾರೆ ಇಲ್ಲಿ ಒಂದು LED ಸ್ಟ್ರಿಪ್ ತಂದು ಹಾಕೊಡ್ತೀನಿ, ಇಲ್ಲಾಂತಂದ್ರೆ ಟ್ಯೂಬ್ ಲೈಟ್ ತಂದ್ಬಿಟ್ಟು ಹಾಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡುವ ಯಾವಾಗ ತಂದು ಹಾಕೊಡ್ತಾರೆ ಅಂತ. ಕಾಗೆ ನೋಡಿ ತುಂಬಾ ಜೋರಾಗಿ ಕೂಗ್ತಾ ಇದೆ, ತುಂಬಾ ಜೋರಾಗಿ ಕಾಗೆ ಕೂಗ್ತಾ ಇದೆ. ನಮ್ಮನೆಯವ್ರಿಗೆ ಇವತ್ತು ಯಾಕೋ ವಿಪರೀತ ಸುಸ್ತಂತೆ ಹೇಳ್ತಾ ಇದ್ದಾರೆ. ಏನಾಯ್ತು ಏನಾಯ್ತು ಹಸಿವೆ ಆಯ್ತಾ? ಇವತ್ತು ಮಂಗ ನೋಡಿ ಎಷ್ಟೆಲ್ಲ ಮಂಗ ಬಂದಿತ್ತು ಅಂದ್ರೆ, ನಮ್ಮ ಮನೆಯವ್ರು ಇದ್ರೆ ತುಂಬಾ ಚಂದ ವಿಡಿಯೋ ಮಾಡ್ತಾ ಇದ್ರು. ನಾನು ನಿಮ್ಗೆ ಜೂಮ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಪಕ್ಕದ ಮನೆಯವ್ರದ್ದು ಬಾಳೆಗೆ ಕೊನೆ ಬಿಟ್ಟಿತ್ತು, ಎಲ್ಲ ತಿನ್ಕೊಂಡು ಹೋಗಿದೆ ಇವತ್ತಿನ ದಿನ, ಒಂದಲ್ಲ ತುಂಬಾ ಇದ್ವು. ನನ್ ಮಗ ಬಂದಿದ್ದಾನೆ, ನಿನ್ನೆ ಅವ್ರ ಅಜ್ಜಿ ಮನೆಗೆ ಹೋಗಿದ್ದ, ಅವನು ಇವತ್ ಬಂದಿದ್ದಾನೆ ಇವಾಗ ಸಂಜೆ, ಭಾನುವಾರ ಸಂಜೆ. ನನ್ನ ಹತ್ರ ಹೇಳ್ಬಿಟ್ಟು ಹೋಗಿದ್ದ, ನಾನ್ ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಚಿಕ್ಕಮ್ಮ, ನಾನ್ ಬರೋದು ನಾಳೆ ಅಂತ. ಅಂದ್ರೆ ನಾವು ಅವನಿಗೆ ಹೇಳಿ ಹೊರಗಡೆ ಹೋಗೋದಿಲ್ಲ ಅಲ್ವಾ, ಸುಮ್ನೆ ಹೋಗ್ತೀವಿ. ಹಾಗಾಗಿ ಅವನು ಕೂಡ ನಾನ್ ಯಾಕೆ ಹೇಳ್ಬೇಕು ಅಂತ ನಮ್ಗೆ ಹೇಳೋದಿಲ್ಲ. ಈ ತರ ಇಬ್ರು ಆಟಾಡ್ತಾ ಇದ್ದೀವಿ. ಪಾಪು ಬಂದಾಗ ಸಾಮಾನ್ಯವಾಗಿ ಅವನ್ ಜೊತೆನಲ್ಲೇ ನಾನ್ ಟೈಮ್ ಸ್ಪೆಂಡ್ ಮಾಡ್ತೀನಿ. ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಇದೆಲ್ಲ ನಾವು ಮಿಸ್ ಮಾಡ್ಕೊಳ್ತೀವಿ ಅಲ್ವಾ. ಇನ್ನ ಹೈಸ್ಕೂಲು ಕಾಲೇಜು ಅಥವಾ ಒಂದ್ 5-6ನೇ ಕ್ಲಾಸ್ ಓದ್ತಾ ಇರುವಾಗೆಲ್ಲಾನು ಈ ತರ ಎಲ್ಲ ಆಟ ಆಡೋದಕ್ಕೆ ಸಿಗೋದಿಲ್ಲ. ಎಲ್ಲೋ ಬಿದ್ರಿ ಇವತ್ತು ಸಂಜೆ ಅಂತ ನಮ್ಮನೆಯವರು ಮೀಟಿಂಗ್ ಹೋಗಿ ಆವಾಗ್ಲೇ ಬಂದಿದ್ರು. ಬಂದು ಒಂದು 1/2 ಗಂಟೆ ಆಯ್ತು, ಟೀ ಎಲ್ಲ ಕುಡ್ದು. ನನ್ಗೆ ಸ್ವಲ್ಪ ಕಿಚನ್ ಅಲ್ಲೆಲ್ಲ ಕೆಲ್ಸ ಆಯ್ತು, ಹಾಗಾಗಿ ವ್ಲಾಗ್ ಅನ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಪು ಕೂಡ ಇದ್ದ. ಪಾಪು ಮೊದ್ಲೇ ಒಂದು 1/4 ಇಂದ 3/4 ಗಂಟೆ ಆಟ ಆಡ್ಕೊಂಡು ಕೆಳಗಡೆ ಹೋಗಿದ್ದ, ಮತ್ತೆ ಅವ್ರ ಚಿಕ್ಕಪ್ಪ ಬರ್ತಾ ಅವ್ರ ಜೊತೆನಲ್ಲಿ ಬಂದು ಮತ್ತೆ ಆಟ ಆಡ್ತಾ ಇದ್ದ, ಹಾಗಾಗಿ ವ್ಲಾಗ್ ಅನ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವೀವರ್ಸ್ ಒಬ್ರು ನನ್ಗೆ ಹೇಳ್ತಾ ಇದ್ರು, ನಿಮ್ಮ ಅಕ್ಕಪಕ್ಕ ಮಕ್ಕಳಿಲ್ವಾ
ಅಕ್ಕಪಕ್ಕದ ಮನೆಯಲ್ಲಿ ಮಕ್ಕಳು ಇಲ್ವಾ, ಸಣ್ಣ ಪಾಪುಗೆ ಅವ್ರ ಜೊತೆ ಎಲ್ಲ ಬಿಡಿ ಅಂತ. ಇಲ್ಲಿ ಹೇಗೆ ಅಂತಂದ್ರೆ ಯಾರ ಮನೆಗೂ ಯಾರು ಹೋಗೋದಿಲ್ಲ ಸ್ನೇಹಿತರೆ. ಅದೇನು ಗೊತ್ತಿಲ್ಲ ನನಗೆ, ಅಂದ್ರೆ ಹೋಗಬಾರ್ದು ಅಂತಲ್ಲ, ಫಂಕ್ಷನ್ ಗಳೆಲ್ಲ ಇದ್ದಾಗ ಮಾತ್ರ ಒಬ್ರು ಮನೆಗೆ ಒಬ್ರು ಹೋಗೋದು, ಇಲ್ಲ ಅಂತಂದ್ರೆ ದೊಡ್ಡವರು ಕೂಡ ಹೋಗೋದಿಲ್ಲ, ಚಿಕ್ಕ ಮಕ್ಕಳು ಕೂಡ ಯಾರ ಮನೆಗೂ ಯಾರು ಹೋಗೋದಿಲ್ಲ. ನಮ್ಮ ಕಾಂಪೌಂಡ್ ಅಲ್ಲಿ ಅಂದ್ರೆ ನಮ್ಮನೆ ಇನ್ನ ಇವ್ರ ಚಿಕ್ಕಪ್ಪಂದಿರ ಮನೆಗಳು ಮಾತ್ರ, ಆ ಕಡೆ ಈ ಕಡೆ ಎಲ್ಲ ಮನೆ ಇದೆ ಆಜು ಬಾಜು, ಆದ್ರೆ ಅವರು ಕೂಡ ಇಲ್ಲಿ ಬರೋದಿಲ್ಲ. ಹಾಗೇನೆ ಏನ್ ಹೇಳ್ತಾರೆ, ಹಾ ಚಿಕ್ಕ ಚಿಕ್ಕ ಮಕ್ಕಳು, ತುಂಬಾ ಚಿಕ್ಕ ಚಿಕ್ಕ ಮಕ್ಕಳು, ಒಂದು ಐದರಿಂದ ಆರನೇ ಕ್ಲಾಸ್ ಆದ ನಂತರ. ಹಾ ಅಂದ್ರೆ ಮಕ್ಕಳು ಚಿಕ್ಕವ್ರು ಇರುವಾಗ ಅಂದ್ರೆ ಸಾಮಾನ್ಯವಾಗಿ ಅಂದ್ರೆ ಮನೆ ತುಂಬಾ ಆಜು ಬಾಜು ಇಲ್ಲ ಅಲ್ವಾ, ಅಂದ್ರೆ ಆಜು ಬಾಜು ಇದ್ರು ನಮ್ಮವ್ರದೇ ಮನೆ ಅಂದ್ರೆ ಅವ್ರವ್ರ ಕಾಂಪೌಂಡ್ ಅಲ್ಲಿ ಅವ್ರವ್ರ ಮನೆಗಳಿದೆ ಅಲ್ವಾ, ಅವರಿಗೂ ಒಂದು ಭಯ ಇರತ್ತೆ ಮಕ್ಕಳನ್ನ ಕಳಿಸುವಾಗ. ಆದ್ರೂ ಇಲ್ಲಿ ಅಂದ್ರೆ ಎಲ್ಲಾ ಕಡೆ ವಾತಾವರಣನು ಒಂದೇ ತರ ಇರೋದಿಲ್ಲ, ಎಲ್ಲಾ ಕಡೆ ಜನಗಳು ಒಂದೇ ತರ ಇರೋದಿಲ್ಲ, ಒಬ್ಬೊಬ್ರು ಒಂದೊಂದು ಊರಲ್ಲಿ ಒಬ್ಬೊಬ್ರು ಅಂದ್ರೆ ಒಂದೊಂದ್ ತರ ಇರ್ತಾರೆ ಸ್ನೇಹಿತರೆ. ಅಮ್ಮ ಮನೆ ಕಡೆ ಎಲ್ಲ ಹೇಗೆ ಅಂತಂದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಾರೆ ಹೋಗ್ತಾರೆ, ಅಂದ್ರೆ ಅವ್ರ ಮನೆಯಲ್ಲಿ ಏನಾದ್ರೂ ಕಾರ್ಯಕ್ರಮ ಇರಬೇಕು ನಾವು ಹೋಗ್ಬೇಕು ಆತರ ಎಲ್ಲ ಇರೋದಿಲ್ಲ, ಮನ್ಸಿಗೆ ಬಂದಾಗೆಲ್ಲ ಹೋಗಿ ಬರೋದು. ಇಲ್ಲೆಲ್ಲ ಹಾಗಲ್ಲ, ಅವ್ರ ಮನೆ ಆಯ್ತಾ ಅವ್ರ ಕೆಲ್ಸ ಆಯ್ತಾ ಅಷ್ಟೇ, ಒಂದನಿಸಿಕೆಲೆ ಅದೇ ಸರಿ ಅಂತ ನನಗನ್ಸತ್ತೆ. ಯಾಕೆಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಅಂದ್ರೆ ಸೇರಿದಾಗ ಏನಾದ್ರೂ ಒಂದ್ ಮಾತನ್ನಾಡ್ತೀವಿ, ಅದನ್ನ ಮತ್ತೆ ಇನ್ಯಾರಿಗೋ ಹೋಗಿ ತಲುಪಿಸೋದು ಈ ತರ ಗಾಸಿಪ್ ಎಲ್ಲ ಆದಾಗ ಸುಮ್ನೆ ಅದೊಂದು ಜಗಳ ಕ್ರಿಯೇಟ್ ಆಗತ್ತೆ. ನನ್ಗನ್ಸೋ ಪ್ರಕಾರ ನಮ್ ಮನೆಯಲ್ಲಿ ನಾವಿದ್ರೇನೆ ಚಂದ, ನಾವ್ ಹೀಗಿದ್ದೀವಿ ಅಂದ ಮಾತ್ರಕ್ಕೆ ನಮ್ ಹಿಂದ್ಗಡೆ ನಮ್ಮ ವಿಷಯಗಳನ್ನೆಲ್ಲ ನಡೆಸೋದಿಲ್ಲ ಅಂತಲ್ಲ, ನಡೆಸ್ತಾರೆ, ಅದು ಅವ್ರ ಕೆಲ್ಸ, ಅವ್ರಿಗ್ ಬಿಟ್ಟಿರೋದು ಅಂತ ಬಿಟ್ ಬಿಡ್ಬೇಕಷ್ಟೇನೆ ಅಲ್ವಾರಿ. ಹೇಳೋರಿಗೆ ಕೇಳೋರಿಗೆಲ್ಲ ಹೆದರ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಮ್ಗೆ ನಮ್ಮದೇ ಆದಂತಹ ಸಾಕಷ್ಟು ಸಮಸ್ಯೆಗಳು ಇರ್ತವೆ ಸ್ನೇಹಿತರೆ. ಎಲ್ಲರಿಗೂ ಸಂಜಾಶಿ ಕೊಡ್ತಾ ಹೋಗೋದಕ್ಕಂತೂ ಖಂಡಿತ ಸಾಧ್ಯವಿಲ್ಲ. ಇತ್ತೀಚೆಗೆ ನಾನು ತುಂಬಾ ಪಾಠ ಕಲ್ತಿದ್ದೀನಿ ಜನರಿಂದ, ಇಷ್ಟನ್ ಮಾತ್ರ ಹೇಳ್ಬಲ್ಲೆ. ನಾವ್ ಆಯ್ತಾ ನಮ್ ಕೆಲ್ಸ ಆಯ್ತಾ ಅಂತ ಇದ್ರೆ ಮಾತ್ರ ಒಂದ್ ನಾಲ್ಕು ದಿನ ಕಳೆದು ಹೋಗ್ತದೆ, ಇಲ್ಲ ಅಂತಂದ್ರೆ ಸುಮ್ನೆ ಒಂದು ಸೀನ್ ಕ್ರಿಯೇಟ್ ಆಗ್ತದೆ, ಜಗಳಕ್ಕೆ ಕಾರಣಗಳಾಗ್ತವೆ. ನಾಲ್ಕು ಜನ ಸೇರಿದಾಗ ಏನಾದ್ರೂ ಒಂದ್ ಮಾತನ್ನ ಆಡಿರ್ತೀವಿ ಅಲ್ವಾ, ಅವ್ರು ಹೇಳಿದ್ದನ್ನ ಅವ್ರು ಹೇಳೋದಿಲ್ಲ, ನಾವ್ ಹೇಳಿದ್ದನ್ನ ಮಾತ್ರ ಇನ್ನೊಬ್ರಿಗೆ ಪಾಸ್ ಮಾಡ್ತಾರೆ ಈ ತರ. ಅಷ್ಟೇನೆ, ಸಾನು ಪಾಪು ವಿಷಯಕ್ಕೆ ನನ್ಗೆ ಇದೆಲ್ಲ ನೆನಪಾಯ್ತು. ಅಷ್ಟೇನೆ, ಹೊರಗಡೆ ಲೈಟ್ ಆನ್ ಮಾಡಿದೀನಿ, ಮಳೆ ಕೂಡ ಇಲ್ಲ ಇವತ್ತು, ಸಣ್ಣದಾಗಿ ಒಂದೆರಡು ಬಾರಿ ಬಂದು ಹೋಗಿದ್ದಷ್ಟೇನೆ ಮಳೆ, ತುಂಬಾ ಸಣ್ಣದಾಗಿ ಬರ್ತಾ ಇತ್ತು. ಇವತ್ತೆಲ್ಲ ಫುಲ್ ಮಳೆನೇ ಇಲ್ಲ ಅಂದ್ರೂ ತಪ್ಪೇನಿಲ್ಲ, ಎಲ್ಲಾದ್ರೂ ಆಚೆ ಹೋಗ್ಬಹುದಿತ್ತು. ಇತ್ತೀಚೆಗೆ ಏನಾಗ್ತಾ ಇದೆ, ಇಬ್ರೆ ಎಲ್ಲಾದ್ರೂ ಹೋಗ್ಬಹುದು, ಸಂತೋಷಂಗೆ ರಜಾ ಸಿಗೋದಿಲ್ಲ, ಹಾಗಾಗಿ ಎಲ್ಲೂ ಆಚೆ ಅಂದ್ರೆ ಎಲ್ಲರೂ ಸೇರಿ ಹೊರಗಡೆ ಹೋಗ್ದೇನೆ ತುಂಬಾ ದಿನಗಳಾಯ್ತು ಅಲ್ವಾ ರೀ, ತುಂಬಾ ದಿನ ಆಯ್ತಲ್ವಾ. ಇನ್ನ ತುಂಬಾ ಜನ ಕೇಳ್ತಾ ಇರ್ತಾರೆ ಅವಾಗ ಅವಾಗ, ಯಾಕೆ ಕಾವ್ಯ ನಿಮ್ಮ ಮನೆಗೆ ಬರೋದಿಲ್ವಾ ಹಾಗೆ ಹೀಗೆ ಅಂತಲ್ಲ, ಬರೋದಿಲ್ಲ ಅಂತಲ್ಲ, ಇವಾಗ ತಾನೇ ಹೇಳ್ದೆ ಅಲ್ವಾ ಇಲ್ಲಿ ಯಾರ ಮನೆಗೂ ಯಾರು ಹೋಗೋದಿಲ್ಲ, ಹಾಗಂತ ಮಾತ್ರಕ್ಕೆ ಮಾತಾಡೋದಿಲ್ಲ ಅಂತ ಅಲ್ಲ, ಕೆಲ್ಸ ಇದೆ ಅವಶ್ಯಕತೆ ಇದೆ ಅಂದಾಗ ಮಾತ್ರ ಬರ್ತಾರೆ ಹೋಗ್ತಾರೆ ಈ ತರ ಅಲ್ವಾ ರೀ. ನಮ್ಮನೆ ಸಿಸ್ಟಮ್ ಚೇಂಜ್ ಅಂದ್ರೆ ನೀವು ನಿಮ್ಮ ಆಂಗಲ್ ಅಲ್ಲಿ ನೋಡ್ತೀರಿ ಅಲ್ವಾ, ಹಾಗಾಗಿ ಉತ್ತರ ಕರ್ನಾಟಕ ಆ ಸೈಡ್ ನಮ್ಮದು ನಿಪ್ಪಣೆ ಆ ಸೈಡ್ ಇದ್ರಲ್ಲ, ಅಲ್ಲಿ ಹೇಗಾಗಿತ್ತು ಅಂತ ಹೇಳಿದ್ರೆ ಸಂಜೆ ಆದ ನಂತರ ಪ್ರತಿಯೊಬ್ರು ಅವ್ರವ್ರ ಮನೆ ಪಕ್ಕ ಆಜುಬಾಜು ಮನೆಗೆ ಅಥವಾ ವಡಾರದಲ್ಲಿ ಕೂಡ್ಕೊಂಡು ಅದೇ ವಟಾರದಲ್ಲಿ ಎಲ್ಲ ಸೇರ್ಕೊಂಡು ಮಾತಾಡೋದು ಅಥವಾ ಕೈಯ ಆ ಸೈಡ್ ಎಲ್ಲ ಹಾಗೆ ಹಾಗಾಗಿ ಅವ್ರು ಅನಿಸ್ತದೆ ಈ ಸೈಡ್ ಎಲ್ಲ ಬರುದಿಲ್ವಾ. ಅಂದ್ರೆ ಈ ಕಡೆ ಎಲ್ಲ ಫಂಕ್ಷನ್ ಅಥವಾ ಏನಾದ್ರು ವಿಷಯ ಇರ್ಬೇಕು, ಯಾರ ಮನೆಗೆ ಪ್ರೋಗ್ರಾಮ್ ಇರ್ಬೇಕು ಆ ತರ ಇದ್ದವಾಗ ಮಾತ್ರ. ನಾನು ಮದ್ವೆ ಆಗಿ ಬಂದ ಹೊಸದ್ರಲ್ಲಿ ನನಗೂ ಅನಿಸ್ತಾ ಇತ್ತು, ಏನಿದು ಯಾರ ಮನೆಗೂ ಯಾರು ಬರೋದಿಲ್ಲ ಅಲ್ವಾ, ಇಲ್ಲಿ ನಮ್ಮ ಮನೆ ಅಂತಲ್ಲ ಇಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಈ ಕಡೆ ಹಾಗೆ ಉತ್ತರ ಕನ್ನಡ ಆ ಸೈಡ್ ಎಲ್ಲ ಹಳ್ಳಿಗಳಲ್ಲಿ ಹಳ್ಳಿಯಲ್ಲ ಸಿಟಿಯಲ್ಲಿ. ನನಗೂ ಮದ್ವೆ ಆಗಿ ಬಂದಾಗ ಅನಿಸ್ತಾ ಇತ್ತು ಏನಿದು ಅಂದ್ರೆ ಯಾರು ಬರೋದಿಲ್ಲ ಮಾತಾಡೋದಿಲ್ಲ ಅಂತೆಲ್ಲಾನು.
ಆದ್ರೆ ನಮ್ಗೆ ಹೇಗ್ ಹೊಂದಾಣಿಕೆ ಆಯ್ತು ಅಂತಂದ್ರೆ, ನಾನು ಅಕ್ಕ ಒಂದೇ ಬಾರಿ ಮದ್ವೆ ಹಾಕೊಂಡ್ ಬಂದಿದ್ದಲ್ವಾ, ಹಾಗಾಗಿ ಇಬ್ರಿಗೂನು ಒಳ್ಳೇದೇ ಅಲ್ವಾ. ಹೀಗೆ ಅಂದ್ರೆ ಅವರು ಅವ್ರ ಆಂಗಲ್ ಅಲ್ಲಿ ನೋಡ್ತಾರಲ್ವಾ, ಹಾಗಾಗಿ ಇದೇನು ಇವ್ರು ಯಾಕೆ ಪಾಪು ಕಳಿಸೋದಿಲ್ಲ, ಇವ್ರ ಮನೆಗೆ ಯಾರು ಬರೋದಿಲ್ಲ, ಇವ್ರು ಎಲ್ಲೂ ಹೋಗೋದಿಲ್ಲ, ಈ ತರ ಇದೊಂದು ಕ್ಲಿಯರ್ ಮಾಡ್ಬೇಕಂತ ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ. ಇನ್ನ ನಾನು ಇವತ್ತಿನ ಈ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವೀಕೆಂಡ್ ವ್ಲಾಗ್ ಆಗಿತ್ತು, ಶನಿವಾರದ್ದು ಭಾನುವಾರದ್ದು ಎರಡು ದಿನದ ವ್ಲಾಗ್ ಸೇರಿಸಿ ಮಂಡೆ ಹಾಕ್ತಾ ಇರೋದು. ಇವತ್ತಿನ ಪುಟ್ಟ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗಿ ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.